ದೋಸ್ತಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರೆ ಬರುತ್ತೆ ನೋಟಿಸ್. ಜಿಂದಾಲ್ ವಿರುದ್ಧ ಪ್ರತಿಭಟನೆ ಮಾಡಿದ ಸಂಘಟನೆಗಳಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ದೋಸ್ತಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರೆ ನೋಟಿಸ್ ಬರೋದು ಕಟ್ಟಿಟ್ಟ ಬುತ್ತಿ. ಜಿಂದಾಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದಂತಹ ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಜೂನ್ 15ರಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಕಾನೂನು ಸುವ್ಯವಸ್ಥೆ ಭಂಗ ಆರೋಪದಲ್ಲಿ ನೋಟಿಸ್ ಅನ್ನ ತಹಶೀಲ್ದಾರ್ ಕೊಟ್ಟಿದ್ದಾರೆ. ಜೂನ್ 15ರಂದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಹಾಗಾಗಿ ಕಾನೂನು ಸುವ್ಯವಸ್ಥೆ ಭಂಗ ಆರೋಪದಲ್ಲಿ ಆವತ್ತು ಯಾವೆಲ್ಲ ಸಂಘಟನೆಗಳು ಭಾಗಿಯಾಗಿದ್ವೋ ಆ ಸಂಘಟನೆಗಳಿಗೆ ತಹಶೀಲ್ದಾರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನೂ 1 ವರ್ಷ ರಸ್ತೆ ತಡೆ ಮಾಡೋದಿಲ್ಲ ಎಂದು ಬರೆದು ಕೊಡುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ವರ್ಷ ಎಲ್ಲೂ ಕೂಡ ರಸ್ತೆ ತಡೆ ಮಾಡಲ್ಲವೆಂದು ಬರೆದು ಕೊಡುವಂತೆ ತಹಸೀಲ್ದಾರ್ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ನರಸಿಂಹಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಎಲ್ಲಾ ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ಈ ರೀತಿಯಾಗಿ ನೋಟಿಸ್ ಕೊಡ್ತಾರ ಅಥವಾ ಇವರ ವಿರುದ್ಧ ಮಾಡಿದ್ರೆ ಮಾತ್ರನ ಹೀಗೆ? ಹೌದು, ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ಕೂಡ ಒಂದು ಪಾರ್ಟ್ ಆಫ್ ಗವರ್ಮೆಂಟ್, ಒಂದು ಪಾರ್ಟ್ ಆಫ್ ಇರುತ್ತೆ. ಆದ್ರೆ ಇದನ್ನು ಏನು ಇಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ಜಿಂದಾಲ್ ಕಾರ್ಖಾನೆ ಜೊತೆ ಕೊಡ್ಕೊಂಡು ಈ ರೀತಿ ಹೋರಾಟಗಾರರಿಗೆ ಒಂದು ನೋಟಿಸ್ ಇಲ್ಲದಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂತ ಪ್ರಶ್ನೆಯನ್ನು ಈಗ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ರೆ, ಏನಂದ್ರೆ ಈ ರೀತಿಯಾದ ನೋಟಿಸ್ ಕೊಟ್ಟಾಗಲೆಲ್ಲ ಕೂಡ ಮತ್ತಷ್ಟು ಹೋರಾಟ ತೀವ್ರಗೊಳ್ಳುತ್ತೆ ಅನ್ನೋಂತ ಮಾತನ್ನು ಕೂಡ ಹೋರಾಟಗಾರರಿಗೆ ನೇರವಾಗಿ ಹೇಳ್ತಾ ಇದ್ರಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಕಳೆದ 1 ತಿಂಗಳಿಂದ ಕೂಡ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಇಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ಸಾಕಷ್ಟು ಹೋರಾಟ ಮಾಡ್ತಿದ್ದೆವು. ಆದ್ರೆ ಮೊನ್ನೆ ಅಂತಂದ್ರೆ ಕಳೆದ 15ನೇ ತಾರೀಕು ವಾಟಾಳ್ ನಗರದ ನೇತೃತ್ವದಲ್ಲಿ ಮೊದಲ ಬಾರಿಗೆ ಕಂಪನಿ ಎದುರುಗಡೆ ಸಿಕ್ಕುವಂತ ಪ್ರತಿಭಟನೆ ಮಾಡಿದ್ರು. ಇದು ಕಾನೂನು ಸುವ್ಯವಸ್ಥೆ ಭಂಗ ತರತಕ್ಕಂಥ ಕೆಲಸವಾಗಿದೆ ಅಂತ ಹೇಳಿ ಸ್ಥಳೀಯ ಪೊಲೀಸರು ಒಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಸಂದೂರು ತಹಸೀಲ್ದಾರ್ನು ಸುಮಾರು 10 ಜನ ಹೋರಾಟಗಾರರಿಗೆ ನೋಟಿಸ್ ನೀಡುವ ಮೂಲಕ ಒಂದು ಅಗ್ರಿಮೆಂಟ್ ಬರ್ಕೊಡ್ರಿ, ಅಂದ್ರೆ ಒಂದು ನೀವು ಶ್ಯೂರಿಟಿ ಪತ್ರ ಬರ್ಕೊಡ್ರಿ, 3 ಲಕ್ಷ ಶ್ಯೂರಿಟಿ ಪತ್ರ ಬರ್ಕೊಡ್ರಿ, ತಲಾ 3 ಲಕ್ಷ ಶ್ಯೂರಿಟಿ ಪತ್ರ ಬರ್ಕೊಂಡು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಲ್ಲ, ರಸ್ತೆ ತಡೆ ಮಾಡಲ್ಲ ಅಂತ ಬರ್ಕೊಡ್ರಿ. ಆದ್ರೆ ಹಾಗೇನಾದ್ರೂ ನೀವು ಬರ್ಕೊಂಡಿದ್ರೆ ನಿಮ್ಮನ್ನ ಬಂಧಿಸಬಹುದು ಅನ್ನೋ ಒಂದು ಬೆದರಿಕೆ ಮಾತನ್ನು ಕೊಡಲು ಈಗ ಅಧಿಕಾರಿಗಳು ಇರತಕ್ಕಂಥದ್ದು ಹೋರಾಟಗಾರರಲ್ಲಿ ತೀವ್ರ ಅಸಮಾಧಾನದ ಆಕ್ರೋಶವನ್ನು ಕೊಡಲು ಮೂಡಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಸಮೀರ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.